ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಂಜಯ್. ಆ್ಯಂಡ್ ಇವತ್ತು ನಾವು ಒಂದು ಟೀ ಶಾಪ್ ಓನರು, ವೆರೈಟೀಸ್ ಆಫ್ ಟೀ ಇಟ್ಕೊಂಡಿದ್ದಾರೆ ಅಲ್ಲಿ, ಎಲ್ಲ ಟೈಪ್ ಆಫ್ ಟೀ ಸಿಗುತ್ತೆ. ಅದು ಓನರ್ ಇವರೇ, ನಟೇಶ್ ಅಂತ ಅಂದ್ಬಿಟ್ಟು. ಸರ್ ಹೇಗಿದ್ದೀರಾ ಸರ್? ನೀವು ಇದೊಂದೇ ಮಾಡ್ತಿರಲ್ಲ, ಬೇರೆ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದೀರಾ? ಅಷ್ಟು ಲೈಕ್ ಅಡಿಷನಲ್ ನಮ್ದೇ ಸ್ವಂತ ಇರಲಿ ಅಂದ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಮಾಡಿ ಸರ್. ಈ ಥರ ಸ್ವಂತ ನಾನೇ ಮಾಡಬೇಕು ಅಂತ ಯಾಕಂದ್ರೆ ಸರ್, ಅದು ನಮಗೆ ಒಬ್ಬರು ದೊಡ್ಡವ್ರು ಹೇಳಿದ್ದಾರೆ, ಒಂದು ತಲೆ ಹಿಡಿಬೇಡ, ತಲೆ ಹೊಡಿಬೇಡ ಅಂತ ಒಂದು ಸ್ಟ್ರಾಂಗ್ ವರ್ಡು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು. ಅದು ಏನು ಅಂತ ನಾನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಯೋಚನೆ ಮಾಡಿದಾಗ ಅನಿಸ್ತು, ಕರೆಕ್ಟ್ ಅಲ್ವಾ? ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರು, ಯಾರು ಅಂಡರ್ನಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಆ ಕೆಲಸ ಮಾಡಬೇಕಾದ್ರೆ ನಾನು ಹೋಗಿ ನನ್ನ ಮ್ಯಾನೇಜರ್ ಬಕೆಟ್ ಹಿಡಿಲೇಬೇಕು ಅನ್ನೋದು ನನಗೆ ಗೊತ್ತಾಗಿದೆ. ಬಟ್ ಆದರೂ ನಮ್ಮ ಫ್ಯಾಮಿಲಿಗೋಸ್ಕರ, ನಾನು ಯಾರೋ ಹುಡುಗಿ ಹುಡುಕ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ, ಆ ಫ್ಯಾಮಿಲಿಗೋಸ್ಕರ ಒಂದು ಪ್ರೊಫೆಷ್ನಲ್ ಜಾಬ್ ಇರಲಿ ಅಂತ ಅದು ಮಾಡ್ತಾ ಇದ್ದೀನಿ. ಜೊತೆಗೆ ನಾನೇ ಒಂದು ಕೆರಿಯರ್ ಗ್ರೋತ್ ಮಾಡ್ಕೊಬೇಕು, ಒಂದು ಆಂಟರ್ಪ್ರಿನರ್ಶಿಪ್ ಆಗಿ ಬೆಳಿಬೇಕು ಅನ್ನೋದು, ಸಪ್ರೇಟಾಗಿ ಬಿಸ್ನೆಸ್ಸು ಮಾಡಬೇಕು, ಅದು ಸ್ಮಾಲ್ ಬಿಸ್ನೆಸ್. ಅಂದರೆ ನೀವು ಹೇಳ್ತೀರಾ ತಲೆ ಹಿಡಿಬೇಡ, ತಲೆ ಹೊಡಿಬೇಡ ಅಂದ್ರೆ ನಮ್ಮ ಡಿಬಾಸ್ 100% ಸರ್, ಅವರೇ ನಮ್ಮ ಯಜಮಾನರು, ಅವರೇ ನಮಗೆ ದೊಡ್ಡವರು. ಅವ್ರು ಹೇಳಿದ್ದು ಆ ವರ್ಡು ಎಲ್ಲೋ ನಮ್ಮ ಮಂಡ್ಯ ಒಂದು ಈವೆಂಟಲ್ಲಿ, ನಮ್ಮದು ಬೇಸಿಕಲಿ ಮಂಡ್ಯ, ಆ ಈವೆಂಟಲ್ಲಿ ಹೇಳಿದ್ದು ವರ್ಡು ನನಗೆ ತುಂಬ ಇಂಪ್ಯಾಕ್ಟ್ ಆಯಿತು. ಅದನ್ನ ನಾನು ಕುತ್ಕೊಂಡು ಯೋಚನೆ ಮಾಡಿದಾಗ ನಾನು ಈ ಕಾನ್ಸೆಪ್ಟ್ ಬಂತು ಸರ್. ಯಾಕಂತಂದರೆ ನಾನು ದುಡ್ಡಿರೋ ದುಡ್ಡಲ್ಲೇ ನಾನು ಇನ್ವೆಸ್ಟ್ ಮಾಡ್ತಾ ಇರೋದು, ನಾನು ಯಾವುದು ಮನೆ ದುಡ್ಡು ಎತ್ಕೊಂಡು ಹೋಗಿ ಹಾಕಿಲ್ಲ. ಸೊ ಹಂಗಾಗಿ ಒಂದು ಸ್ಮಾಲ್ ಕಾನ್ಸೆಪ್ಟಾಗಿ ಮಾಡ್ತಾ ಇದ್ದೀನಿ, ಅದು ಜನಕ್ಕೆ ರೀಚ್ ಆಗಿದೆ ಸರ್ ಇವಾಗ. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ನಾನು ಒಂದು ಔಟ್ಲೆಟ್ ಇದೆ, ಸೊ ಎಲ್ಲ ಕಡೆಯಿಂದನೂ ಬರ್ತಾರೆ. ಇಲ್ಲಿರೋದು ಬಂದು ಜೆ ಪಿ ನಗರಲ್ಲಿ ಇರೋದು, ಸೊ ನಾವು ಇರೋದು ಜೆ ಪಿ ನಗರ ಬ್ಯಾಂಗ್ಳೂರು. ಅಂದರೆ ನೀವು ಹೇಳ್ತಿರೋದು ನಮಗೆ ನಾವೇ ರಾಜ ಅದು ಸರ್, ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಹುಡುಗರು ಇರ್ತಾರೆ ವರ್ಕರ್ಸು, ಅವರು ಒಂದಿನ ರಜಾ ಹಾಕಿದಂತಂದ್ರೆ ನಾವು ಓನರ್ಗಳು ನಾವೇ ಬಂದ್ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ಅದನ್ನು ನಮ್ಮ ಭಾಷೆ ಹೇಳ್ಕೊಟ್ಟಿರೋದು, ಯಾಕೆ ಅಂತಂದರೆ ಅವ್ರು ಹೇಳಿದ ಕಾನ್ಸೆಪ್ಟ್ಗಳು ನಮ್ಗೆ ಎಲ್ಲ ಥರದ್ದು ಇತ್ತು. ನಿಮ್ಮದು ಲ್ಯಾಂಬೋರ್ಗಿನಿ ಕಾರಲ್ಲೂ ಓಡಾಡೋ ಥರ ರೆಡಿ ಇರಬೇಕು, 800 ಕಾರಲ್ಲೂ ಹೋಗೋಕ್ಕೆ ರೆಡಿ ಇರಬೇಕು. ಎಂಡ್ ಆಫ್ ದಿ ಡೇ ನೀನು 2 ಕಾರಲ್ಲಿ MG ರೋಡ್ ಹೋದ್ರೆ ಫುಟ್ಪಾತ್ ಮೇಲೆ ನಡಿಲೇಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಸರ್ ಈಗ ನೀವು ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ದೀರ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸರ್? ಇದು ಆಲ್ಮೋಸ್ಟು 6 lakhs ಆಯಿತು ನನಗೆ ಔಟ್ಪುಟ್ಟು. ನನಗೆ ವೆರೈಟಿ, ನಾನು ಆಲ್ ಓವರ್ ಇಂಡಿಯಾ ನಮಗೆ ಟೀ ಪೌಡರ್ಸ್, ನಾವು ನಾನು ನಮ್ಮ ಬ್ರದರ್ ಅಂತ ಇದ್ದಾರೆ, ಮತ್ತು ಇನ್ನೊಬ್ಬರು ಬ್ರದರ್ ಮಹೇಶ್ ಅಂತ ಇದ್ದಾರೆ, ಮೂರು ಜನನೂ ಆಲ್ ಇಂಡಿಯಾ ನಾವು ಎಲ್ಲ ಟೀ ಫೇಮಸ್ ಅಸ್ಸಾಂ ಆಗಲಿ, ಡಾರ್ಜಿಲಿಂಗ್ ಆಗಲಿ, ಮಾರ್ಗ್ರಿಟ್ ಆಗಿರಲಿ, ಎಲ್ಲ ಸ್ಟೇಟ್ಗೆ ಹೋಗಿ ನಾವು ಆ ಸಿಟೀಸ್ಗೆ ಹೋಗಿ ಟೀ ಪೌಡರ್ನ ಕಲೆಕ್ಷನ್ಸ್ ತೊಗೊಬಂದು ನಾವೇ ಬ್ಲೆಂಡಿಂಗ್ ಮಾಡಿ ಅದು ನಿಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ. ಹೌದು, ಸೊ ಪೀಪಲ್ ಹೂ ಟೇಸ್ಟ್ ಇಟ್. ನಾವು ಯಾಕಂದ್ರೆ ಪ್ಯಾಕ್ ಮಾಡೋ ಸೇಲೂ ಮಾಡಲ್ಲ, ಯಾಕೆಂತಂದ್ರೆ ಸೇಲ್ ಮಾಡಿದ್ರೆ ಜನ ಮನೆಯಿಂದ ಹೊರಗಡೆ ಬರಲ್ಲ, ಸೊ ನಮಗೆ ಬಿಸ್ನೆಸ್ ಆಗಲ್ಲ. ಸೊ ಅದಕ್ಕೆ ಜನ ನಮ್ಮನ್ನು ಮನೆಯಿಂದ ಹೊರಗಡೆ ತರಿಸ್ಬೇಕು ಅಂತಂದ್ರೆ ನಮ್ಮ ಇಲ್ಲಿ ನಮ್ಮ ಲೊಕೇಶನ್ಗೆ ಬಂದು ಕುಡೀಲಿ ಅನ್ನೋದೇ ನಮ್ಮ ಆಸೆ. ಅಂದರೆ ನಿಮ್ಮದು ಕಾಸಿಗೆ ತಕ್ಕಂಗೆ ಕಚ್ಚಾಯ 100%. ನಿಮ್ಗೆ ಈಗ ಬೇಕ ಈ ಕ್ವಾಲಿಟಿ ನಮ್ಮ ಹತ್ರ ಬನ್ನಿ, 100% ಖುಷಿಯಾಗಿ ಅವ್ರು ಬಂದು 5 ನಿಮಿಷ 10 ನಿಮಿಷ ಏನು ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ತುಂಬ ಆಫೀಸಸ್ ಇದೆ, ಆಫೀಸರ್ಸ್ ಅವ್ರು ಬ್ರೇಕ್ ಕೊಟ್ಟಿದ್ದ ಟೈಮಲ್ಲಿ ಇಲ್ಲಿ ಬಂದು 10 ನಿಮಿಷ ಏನು ಸ್ಪೆಂಡ್ ಮಾಡ್ತಾರಲ್ಲ, ಆ 10 ನಿಮಿಷದಲ್ಲಿ ಒಳ್ಳೆ ಕ್ವಾಲಿಟಿ ಟೀ ಕೊಟ್ಟು ಅವ್ರನ್ನ ಸ್ಯಾಟಿಸ್ಫೈ ಮಾಡಿ, ಅವ್ರಿಗೆ ಏನು ತುಂಬ ಪ್ರೆಷರ್ ಇರುತ್ತೆ ಅದೆಲ್ಲ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹೋಗ್ತಾರೆ, ಅದೊಂದು ಗ್ಯಾರಂಟಿ ಇದೆ. ಆ್ಯಂಡ್ ಇವಾಗ ಸರ್ ದಿನಕ್ಕೆ ಎಷ್ಟು ಸರ್ ಇಲ್ಲಿ? ಇದು ಫಸ್ಟ್ ಔಟ್ಲೆಟ್ ನಮ್ಮದು ಇಲ್ಲಿ, ಆ್ಯಕ್ಚುಲಿ ನಿಮಗೆ ಏನಿಲ್ಲ ಅಂದರೆ 25-30 liter ಹಾಲಾಗುತ್ತೆ. ಸೊ ಆಲ್ಮೋಸ್ಟ್ ಒಂದು ದಿನಕ್ಕೆ ನಿಮಗೆ ರೆವಿನ್ಯೂ ಅಂತ ಹೇಳಿದ್ರೆ ಒಂದು 20-25 thousand ಅರ್ನ್ ಮಾಡ್ಬೋದು ಒನ್ ಡೇಗೆ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ನಮ್ಮ ಎಕ್ಸ್ಪೆಂಡಿಚರ್ಸ್ ಎಲ್ಲ ಸೇರಿ ಸೇರಿ 20-25 ಆಗುತ್ತೆ. ಅದಾದರೆ ಮಂತ್ಲಿ ಎಷ್ಟಾಗಿರ್ಬೋದು ಸರ್? ಮಂತ್ಲಿ ನಿಮಗೆ ಕ್ಯಾಲ್ಕುಲೇಷನ್ಗೆ ಹೋಗ್ತೀನಿ ಅಂತಂದರೆ ಓವರ್ಆಲ್ ರೆವಿನ್ಯೂ ನಿಮ್ಗೆ 4-4.5 lakh ಆಗುತ್ತೆ, 4 lakh ಆಗುತ್ತೆ, ಮಂತ್ಲಿ ಅಷ್ಟು ಆಗುತ್ತೆ. ಓಕೆ, ಅಂದರೆ ಇದು ಮಾಡಿದ ಇನ್ವೆಸ್ಟ್ಮೆಂಟು 6 lakh ಆಗುತ್ತೆ. ಹೌದು, ಬಟ್ ಮಂತ್ಲಿ ಜನರೇಟ್ ಆಗ್ತಿರೋದು 4 lakh. ಅದರಲ್ಲಿ ನಮ್ಮ ಎಕ್ಸ್ಪೆಂಡಿಚರ್ಸು, ಹುಡುಗರಿಗೆ ಸ್ಯಾಲ್ರಿ, ಮೇಂಟೆನೆನ್ಸು, ಗ್ಯಾಸು, ಜನ್ರೇಟ್ರು, ಪೆಟ್ರೋಲು, ಎಲ್ಲ ಮಿಲ್ಕ್ಗೆ ಪೇಮೆಂಟು ಎಲ್ಲ ಎಲ್ಲ ಕಳೆದ್ರು ನಮ್ಮೊಂದು 2 lakhವರೆಗೂ ನಮ್ಮ ಕೈ ಸಿಗುತ್ತೆ. ಸೊ ಅಂದರೆ ನೀವು ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಟು ಕ್ವಾಲಿಟಿರೋ ಹುಡುಗನ ನಿಲ್ಲಿಸಿ. ಹೌದು ಸರ್, ಇದು ಎಲ್ಲ ಪ್ರೊಫೆಷ್ನಲ್ ಟ್ರೈನಿಂಗ್ ಆಗಿರ್ತಾರೆ ಹುಡುಗರು, ಯಾಕಂತಂದರೆ ಇದು ಎಲ್ಲರೂ ಮಾಡೋಕ್ಕಲ್ಲ, ಅವ್ರ ಕೈಗುಣ ಏನಿರುತ್ತೆ ಅದ್ರ ಮೇಲೇ ಜನಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ ಶುಗರ್ ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ನಾವು ಜಾಸ್ತಿ ಶುಗರ್ ಹಾಕಿ ಕೊಟ್ಬಿಟ್ಟು ಅವ್ರು ನೆಕ್ಸ್ಟ್ ಟೈಮ್ ಇಲ್ಲಿ ತಲೆ ಹಾಕೊಂಡು ಹೋಗಲ್ಲ.
ಸೊ ಅವ್ರು ಏನೇ ಕೇಳಿದ್ರು ನಾವು ಪರ್ಟಿಕ್ಯುಲರ್ ಆಗಿ ರೇಷಸ್ ಪ್ರಕಾರ ನಾವು ಯೂಸ್ ಮಾಡೋ ಸ್ಪೂನು ಅಷ್ಟೇ ರೇಷಸ್ ಪ್ರಕಾರ ಹಾಕಿ ಜನಕ್ಕೆ ಕೆಲವರಿಗೆ ಜಾಗರಿ ಬೇಕು ಅಂತಾರೆ. ನಮ್ಮ ಮಂಡ್ಯದಿಂದಲೇ ನಾವು ಆರ್ಗ್ಯಾನಿಕ್ ಬೆಲ್ಲನೇ ತರಿಸಿ ನಾವು ಮಾಡ್ತೀವಿ ಮಂಡ್ಯ ಆದ ಡಿಸ್ಟಿಕ್ ಇಂದ. ಸೊ ಜನಕ್ಕೆ ತುಂಬ ಇಷ್ಟ ಆಗ್ತಿದೆ, ಬರ್ತಾ ಇದ್ದಾರೆ ಸರ್ ಹೊಸಬ್ರು, ನಮ್ಮ ಡೈಲಿ ಹೊಸ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಮತ್ತು ಆ ಟೈಮ್ಗೆ ಯಾರು ರೆಗ್ಯುಲರ್ ಇರ್ತಾರೆ ಆ ಟೈಮ್ 100% ಬರ್ತಾರೆ. ಅಂದರೆ ಲೆಕ್ಕದಲ್ಲಿ ನೀವು ಡಿಬಾಸ್ ಹೆಸರು ನೀವು ನಮ್ಮ ಯಜಮಾನ್ರ ಹೆಸರು, ಯಜಮಾನ್ರು ಇಂದ ನಾವು ಒಂದು ಸ್ವಲ್ಪ ಈ ಥರ ಕಲಿತು ಅಂತ ಅಂದ್ಬಿಟ್ಟು ಅಂದರೆ. ಬಟ್ ಇವಾಗ ನೀವು ಎಷ್ಟೋ ಜನಕ್ಕೆ ಮಾದರಿ ಆಗ್ತಾ ಇದ್ದೀರಾ, ಯಾಕಂದರೆ ಎಲ್ಲರೂ ಒಂದು ಕಡೆ ಖರ್ಚು ಹೋಗಬೇಕು, 100,000 ದುಡಿಬೇಕು, 50,000 ದುಡಿಬೇಕು ಅಂತಂದು ಯಾರೋ ಕೇಳಿ ಕೆಲಸ ಮಾಡಿದ್ದೀನಿ. ನೀವು ನನ್ನ ಅದರಿಂದ ಬಂದಿದ್ದೇನೋ ಒಂದು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ನಾನು ಕಷ್ಟದಲ್ಲಿ ಚಿನ್ನ ತೆಗಿಬೇಕಂತಾರಲ್ಲ, ಆ ಥರ ಒಂದು ಸರ್ ಬಾಸು ಇದೇ ಥರನೇ ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ಹೇಳಿದರು, ನಾನು ಹಾಲು ಕರಿತೀನಿ, ಹಾಲಿಂದ ನಾನು ಯಾವತ್ತೂ ಮೋಸ ಆಗಿಲ್ಲ, ಬೇರೆ ಏನು ಏನು ಅದೇ ಥರ ಜನಗಳು ದುಡ್ಡಾಗಿರಲಿ ಮೇಲೆ ಯಾವುದು ನನ್ನ ತೋಟದಲ್ಲಿ ಸಿಗಲ್ಲ ಅಂತ ಹೇಳಿದ್ರು. ಸರ್ ಅವ್ರು ಹೇಳೋ ವರ್ಡಲ್ಲಿ ಸಾವಿರ ಅರ್ಥಗಳು ಬರುತ್ತೆ ಸರ್. ನಾವು ಯುವಕರುಗಳು ನಾವು ಯೂತ್ಸ್ ನಾವು ಯಾವ ಥರ ತೊಗೊಂಡು ಹೋಗ್ತೀವಿ ಅದನ್ನು ಕ್ಯಾಚ್ ಮಾಡಿಕೊಂಡ್ರೆ 100% ಎಲ್ಲರೂ ಸೆಲೆಬ್ರಿಟಿ ಆಗಿ ಅವ್ರೇನು ಎದೇನ ಕಲಿಸ್ಕೊಂಡಿದಾರಲ್ಲ ಅದಕ್ಕೆ ನಾವು ಅರ್ಥ ಕೊಡಬೇಕು ಅಂತಂದರೆ ನಾವು ಈ ಥರ ಏನೋ ಪ್ರಯತ್ನ ಮಾಡಬೇಕು. ನಾನು ಇವಾಗ ಯಾವುದೋ ಒಂದು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತೀನಿ, ನಾನು ಅಂದ್ಕೊಂಡಿದ್ದೆ ನಾನು ಯಾವತ್ತೂ ಬೆಳೆಯಲ್ಲ ಸರ್, ನಾನೇನಾದರೂ ಟ್ರೈ ಮಾಡಬೇಕು ಜೀವನದಲ್ಲಿ ಉದ್ದಾರ ಆಗಬೇಕು ಅಂತಂದರೆ ಯಾರೋ ದೊಡ್ಡವ್ರು ಹೇಳಿರೋದು ಫಾಲೋ ಮಾಡಬೇಕಲ್ಲ ಸರ್. ಯಾಕಂದರೆ ನಾವು ಕ್ಲಾಸ್ಗೆ ಮಾಸ್ಕನ್ನು ತುಂಬ ಇಷ್ಟಪಡೋರು, ಹಂಗಾಗಿ ನಮ್ಮ ಬಾಸ್ ಯಜಮಾನ್ ಹೇಳಿರೋ ಪ್ರಕಾರ ನಾವು ಏನೋ ಒಂದು ಚಿಕ್ಕದಾಗಿ ತೊಗೊಂಡಿದ್ದೀವಿ ಅದನ್ನ ಮಾಡಬೇಕಂತ ಮಾಡ್ತಾಯಿದ್ದೀವಿ ಅಷ್ಟೇ, ಏನೋ ಇಲ್ಲಿ ಬೇರೆ ಏನಿಲ್ಲ. 100% ಸರ್ ಹುಡುಗರು ಒಂದು 4 ಜನ ಹುಡುಗರಿಗೆ ಜಾಬ್ ಆಗಲಿ, ಅವರು ಏನೋ ಒಂದು ಅವರು ಕಾಲೇಜ್ ಸೈಡ್ ಶಾರ್ಟ್ ಟೈಮ್ ಕಾಲೇಜ್ಗೆ ಹೋಗ್ತಾರೆ, ಬಂದು ಈವ್ನಿಂಗ್ ಬಂದು ಕೆಲಸ ಮಾಡ್ತಾರೆ ಕಾಲೇಜ್ ಮುಗಿಸ್ಕೊಂಡು, ಅವರು ಇದ್ದಾರೆ, ಅವ್ರಿಗೂ ಒಂದು ದಾರಿ ಆಯ್ತದೆ. ಇಲ್ಲ ನೋಡೋದು ಇಲ್ಲಿ ಬಂದು ಕೆಲಸ ಮಾಡ್ತೀವಿ ಹುಡುಗರು ಕಾಲೇಜ್ಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ ಎಂದು ಕೇಳಿದಾಗ ಮನೆಯಲ್ಲಿ ಕಷ್ಟ ನಾವು ಓದಬೇಕು ಅಂತ ಹಿಂಗೆ ಅಂಥ ಹುಡುಗರು ಕೆಲಸ ಕೊಟ್ಟು ಆ ಟೈಮ್ ನಂಗೆ ಮಾಡ್ಕೊಳಪ್ಪ ಅನ್ನೋ ಒಂದು ಇದರಲ್ಲಿ ಹೆಲ್ಪ್ ಕೂಡ ಮಾಡ್ತಾಯಿದ್ದೆ. ಅದೆಲ್ಲ ನೋಡಿದಾಗ ನಮ್ಮ ಯಜಮಾನ್ರ ಭಾಷೆಯಿಂದ ನಾವು ಏನೇನು ಅಳವಡಿಸ್ಕೊಬೇಕು ಅದೆಲ್ಲ ನೀವು ಅಳವಡಿಸ್ಕೊಂಡಿದ್ದೀರಾ ಅಂತ ಕ್ಲಿಯರ್ ಕಟ್ಟಿದ್ದೀನಿ ಸರ್. 100% ಯಾಕೆಂದರೆ ನಮ್ಮ ಬಾಸ್ ನಮ್ಮ ದರ್ಶನ್ ಸರು ಅವ್ರ ಜೊತೆ ಯಾರ್ಯಾರು ಕೆಲಸ ಮಾಡ್ತಾಯಿದಾರಲ್ಲ ಅವ್ರು ಯಾರನ್ನೂ ಅವ್ರು ಕೆಲಸ ಥರ ನೋಡಿದ್ದಾರೆ ನಿಮಗೆ. ಯಾಕಂದ್ರೆ ನಾನು ಅದರಿಂದ ನೋಡಿದ್ದೀನಿ, ಬಟ್ ಅವ್ರು ನಾನು ಅವರ ಸಾವಿರ ಅಭಿಮಾನಿಗಳು ನಾನು ಒಬ್ಬ ಸರ್. ಯಾಕಂದರೆ ನಾನು ಅವ್ರಿಗೆ ಪರ್ಸ್ನಲ್ಲ ಯಾರಿಗೂ ಏನೂ ಇದಿಲ್ಲ, ನಾನು ದೂರದಿಂದ ನೋಡಿದಾಗ ಅವ್ರ ಜೊತೆ ಕೆಲಸ ಮಾಡೋರೆಲ್ಲರೂ ಅವರು ಕೆಲಸದವ್ರು ಥರ ಯಾವತ್ತೂ ನೋಡಿರೋದು ನಾವು ನೋಡಿದ್ದಾರೆ. ಅವ್ರ ಕೋಪ ಆಯ್ತು ಅಂದರೆ ತಲೆ ಮೇಲೆ ಹೊಡಿತಾರೆ, ಜೊತೆಲಿ ಇದು ಮಾಡ್ತಾರೆ. ಇಲ್ಲ ನೋಡಿದೆ ಅದು ಮಸಾಲ ಇದೆ, ಬ್ಲ್ಯಾಕ್ ಕಾಫಿ, ಆಮೇಲೆ ಲ್ಯಾವೆಂಡರು, ಆಮೇಲೆ ರೋಸ್, ಪಾನ್, ಆಮೇಲೆ ಇನ್ನು ಯಾವುದು ವೆನಿಲ್ಲಾ, ಸೊ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ಗಳೆಲ್ಲ ಇಟ್ಟಿದ್ದೀನಿ. ಹೌದು ಸರ್, ಇದರಲ್ಲಿ ಯಾವುದು ಎಸೆನ್ಸ್ ಯೂಸ್ ಮಾಡಲ್ಲ, ಎಲ್ಲ ಹ್ಯಾಂಡ್ ಬ್ಲೆಂಡಿಂಗ್ ಒಳಗೆ ಯಾವುದು ನಿಮಗೆ ಸೈಡ್ ಎಫೆಕ್ಟು ಆ ಥರ ಏನಿಲ್ಲ. ಫಾರ್ ಎಕ್ಸಾಂಪಲ್ ರೋಸ್ ಚಾಯ್ ತೊಗೊಂಡ್ರೆ ನಿಮಗೆ ರೋಸ್ ಪೆಟಲ್ಸ್ ಎಲ್ಲ ನಾವು ನ್ಯಾಚುರಲ್ ಆಗೇ ನಾವು ಸನ್ ಇದರಲ್ಲಿ ಇದು ಮಾಡಿ ಅಂದರೆ ನಿಮ್ಗೆ ನೋಡೋದು ನಮ್ಗೆ ಲೆಕ್ಚರ್ ಅಂದರೆ ಈಗ 50,000 ಒಂದು ಕೆಲವು ದುಡಿಬೇಕಂದ್ರೆ ಎಷ್ಟು ದುರಾಂತ ಅಲ್ವಾ? ಹೌದು. ಆ್ಯಂಡ್ ನೀವು ಈ ಗುಣಗಳು ಯಾರಿಂದ ನೀವು ಕಲ್ತಿದ್ದೀನಿ ಮಾದರಿ ಆಗಿರೋದು? ಸರ್ ಮಾದರಿ ಆಗಿರೋದು ಅಂದರೆ ಇದು ಒಂದು
ಗರ್ಲ್ಫ್ರೆಂಡ್ ಇಂದ ಸರ್, ಆ್ಯಕ್ಚುಲಿ ಶೀಸ್ ಎನ್ ಎಕ್ಸ್ ಗರ್ಲ್ಫ್ರೆಂಡ್, ಅವಳಿಂದ ನಾನು ಕಲ್ತಿದ್ದೀನಿ. ಯಾಕೆ ಅಂತಂದರೆ ನಮ್ಮದು 12 ವರ್ಷ ನೋವು, ಬಟ್ ನೋವಲ್ಲಿ ಜೊತೆಗೆ ನಾವು ಕಮಿಟ್ಮೆಂಟು ಇಟ್ಕೊಬೇಕು ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಕಾಪಾಡ್ಕೊಬೇಕು ಅನ್ನೋದು ಅಷ್ಟೇ ಸತ್ಯ ಇರುತ್ತೆ. ಸೊ ನಾನು ಅವಾಗ ನಾನು ಸ್ಟಾರ್ಟಿಂಗು ನಾನು ದುಡಿಬೇಕಾದ್ರೆ ನನಗೆ ಸ್ಯಾಲ್ರಿ ಬಂದು 20,000 ಬರುತ್ತೆ ಸ್ಯಾಲ್ರಿ. ಸೊ ನಾನು ಅದರಲ್ಲೇ ಅವಳು ಖರ್ಚಾಗಿರಲಿ ಅವ್ಳು ಖರ್ಚು ಅನ್ನೋದಕ್ಕಿಂತ ನಾನು ಅವ್ಳು ಏನೋ ಒಂದು ಕೊಡಿಸ್ಬೇಕಂದ್ರೆ ನನ್ನ ಜೊತೆಲ್ಲೇ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ ಅದೇ ಬಾಯ್ ಫ್ರೆಂಡ್. ನಾವು ಆ ಥರ ರಿಲೇಷನ್ಶಿಪ್ ಅದು ಹೋಗ್ತಾ 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 ಸರ್ ದುಡ್ಡು ಸೇರಿದಷ್ಟು ನಿಮಗೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಇದೇ ಥರ ನೀವು ಇದೇ ಟೀ ಕುಡಿತಾ ಇದ್ದೀರಾ, ಇವಾಗ ನೀವು ಟೀ ಆದರೂ ಕುಡೀರಿ ಕಾಫಿ ಆದರೂ ಕುಡೀರಿ, ನೀವು ಇದಕ್ಕೆ ಶುಗರ್ ಜಾಸ್ತಿ ಆಗ್ತಷ್ಟು ನಿಮ್ಗೆ ಏನಂತಂದರೆ ಶುಗರ್ ಜಾಸ್ತಿ ಆದಾಗ ಸ್ವಲ್ಪ ಸ್ವೀಟ್ ಚೆನ್ನಾಗಿದೆ ಅಂತ ಹೇಳಿದರೆ ಜಾಸ್ತಿ ಹೋಗ್ತದೆ ನಿಮಗೆ ಮೈಂಡ್ ಹಾಕಬೇಕು ಅಂತ ಅನ್ಸುತ್ತೆ. ನಮ್ಮ ಲೈಫಲ್ಲೂ ಹಂಗೇನೆ ಆಗಿದೆ. ಏನು ಅಂತಂದರೆ ದುಡ್ಡು ಸೇರ್ತಂಥ ಸಂಬಳದಲ್ಲಿ ನಾವು ಇಷ್ಟಪಡೋ ಇಲ್ಲಿ ಕೆಲಸ ಮಾಡಲೇಬೇಕು ಅಂತ ಮಾಡೇ ಮಾಡ್ತೀವಿ. ಅವ್ರು ಬೇಡ ಆದರೂ ನಾವು ಮಾಡ್ತೀವಿ ಸರ್, ಅವ್ರು ಕೇಳಿದ್ರು ಮಾಡಿಸ್ಕೊಂಡು ಈ ಹುಡುಗರುಗಳು ಡೈಲಾಗ್ ಕೊಡಿತಾರಲ್ಲ ಹುಡುಗಿ ಖರ್ಚು ಮಾಡಿಬಿಟ್ಟು ನಾವು ಮಾಡ್ಕೊಂಡು ಹೋಗಿದ್ರು ಅಂತ ಆ ಕಾನ್ಸೆಪ್ಟ್ ಅಲ್ಲ ಸರ್, ಹುಡುಗರೇ ಮಾಡೋದು ಸರ್, ಆ್ಯಕ್ಚುಲಿ ಸುಳ್ಳೇಳ್ಬೋದು ಹುಡುಗರೇ ಮಾಡೋದು. ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಆ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಲ್ಲ ಸರ್. ಏನಂತಂದರೆ ಎಂಡ್ ಆಫ್ ಇದೆ ಆಲ್ಮೋಸ್ಟ್ ಸೆಕ್ಯೂರ್ ಆಗಿರೋ ಹುಡುಗನ ಹುಡುಗಿ ಸರಿ ಅದು ಅವ್ರ ತಪ್ಪು ಅಂತಲೇ ಹೇಳಲ್ಲ, ಅವ್ರ ಫ್ಯಾಮಿಲಿಯಿಂದ ಬಂದಿರೋ ಅಂಶ ಇಟ್ಕೊಂಡು ಅವರು ಚೆನ್ನಾಗಿ. ಸೊ ಅದನ್ನ ನಾವು ಪಾಸಿಟಿವ್ ಅಂತ ಹೋಗ್ಬೇಕಾಗುತ್ತೆ. ಆವಾಗ ನಮ್ಮ ಹತ್ರ ದೊಡ್ಡ ಬೆಳೆದಿರೋಂಥ ಒಂದು ವ್ಯಕ್ತಿತ್ವದಲ್ಲಿರೋರನ್ನ ವಾಟ್ಸ್ ವರ್ಡ್ಸ್ಗಳನ್ನ ನಾವು ತೊಗೊಳ್ಳೇಬೇಕಾಗುತ್ತೆ, ಅದನ್ನ ಯುಟಿಲೈಸ್ ಮಾಡಬೇಕು. ಇದೊಂದು ಸ್ಮಾಲಾಗಿ ಹೇಳ್ತಾ ಇದೀನಿ, ಇದು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದರೆ ಅದು ಇಲ್ಲ ಖಂಡಿತ ಸರ್. ಹೇಳೋದ್ರಲ್ಲಿ ಎಷ್ಟು ಅರ್ಥ ಇದೆ ಅಂತ ಅಂದರೆ ಒಂದು ಹುಡುಗಿನ ನಾವು ಪ್ರೀತಿಸ್ಬೇಕು ಅಂತ ನಮ್ಮ ಯೋಗ್ಯತೆಯನ್ನ ನಾವು ತಿಳ್ಕೊಬೇಕು. ಹೌದು ಸರ್, ನಾವು 100% ತಿಳ್ಕೊಬೇಕು. ನಾವು ತಿಳ್ಕೊಳ್ಳೋದಕ್ಕಿಂತ ಅವರು ತಿಳ್ಕೊಬೇಕು ಸರ್. ಯಾಕಂತಂದ್ರೆ ನಾವು ತಿಳ್ಕೊಳ್ಳೋದಕ್ಕಿಂತ ನಾವು ನಮ್ಮನ್ನು ಯಾರು ಇಷ್ಟಪಡ್ತಾ ಇರ್ತಾರೆ ಅವರು ಇವನು ಯೋಗ್ಯತೆ ಇಷ್ಟ ಇದೆ ಇವನು ಮುಂದೆ ಬೆಳೀತಾನೆ ಅವ್ರ ಜೊತೆ ನಾವು ಕೈ ಕಾವಲಾಗಿರೋಣ ಅನ್ನೋದು ಒಂದು ಇರಬೇಕು ಸರ್. ಹೌದು, ಬಟ್ ಅವ್ರಿಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಅದೇ ನಾನು ಹೇಳಿದ್ನಲ್ಲ, ನಿಮಗೆ ಶುಗರು ಇದೇ ಟೀ ಅನ್ನೋದು ಗೊತ್ತಿರುತ್ತೆ, ನೀವು ಅದೇ ಟೀ ಹೋಗಿ ಶುಗರ್ ಜಾಸ್ತಿ ಆಗ್ತಾ ಆಗ್ತಾ ಹೋದ್ರೆ ಅದೇನಾಗುತ್ತೆ, ನೀವು ಟೀ ಬಿಸಾಕೇ ಬಿಸಾಕ್ತೀರ, ಕಪ್ ಸಮೇತ ಬಿಸಾಕ್ತೀರ. ಅದೇ ಥರನೇ ನಾವು ಪರ್ಸ್ನಲ್ ಲೈಫ್ಗಳೆಲ್ಲ ಆಗುತ್ತೆ ಸರ್. ನಾವು ಜಾಸ್ತಿ ಪ್ರೀತಿ ತೋರ್ಸಕ್ಕೆ ಹೋದಷ್ಟು ನಾವು ದೂರ ಹೋಗ್ತೀವಿ. ಸೊ 100% ನಾವು ಹೋದಾಗ ನಾವು ಹುಷಾರಾಗ್ಬಿಟ್ಟು ನಮ್ಮ ಲೈಫ್ಗಳು ಹಾಳು ಮಾಡ್ಕೊಂಡೆ ಯಾರು ಸುಸೈಡ್ ಆಗಲಿ ಅಂತಾಗಿ ಯಾರು ಮಾಡ್ಕೊಳ್ತೇನೆ ಜೀವನ ಚೆನ್ನಾಗಿದ್ದೆ. ಚಿಕ್ಕದಾಗಿ ಬೆಳೆದ್ರು ಚೊಕ್ಕದಾಗಿ ಬೆಳೆದೆ ದೊಡ್ಡವ್ರು ಹೇಳ್ದಂಗೆ, ಯಾರು ತಲೆ ಹಿಡಿಬಾರ್ದು ಯಾರು ತಲೆ ಹೊಡಿಬಾರ್ದು. ಬೆಳೆದಿದ್ದೀವಿ ಅನ್ನೋದು ಜನಕ್ಕೆ ರೀಚ್ ಆಗುತ್ತಲ್ಲ, ಏನೋ ಮಾಡ್ತಾ ಇದ್ದೇನೆ ಅನ್ನೋದು 100% ಡಿಸ್ಕಷನ್ ಮಾಡೇ ಮಾಡ್ತಾರೆ ಸರ್. ಮಾಡಿದಾಗ ನೀವು ಬೆಳೆದಾಗ ಸರ್ ಟೈಮ್ ತೊಗೊಳುತ್ತೆ. ನೀವು ನೈಟ್ ಇವತ್ತು ಮಲ್ಲಿಗೆ ಬೆಳಗ್ಗೆ ಎದ್ದುಬಿಟ್ಟು ನೀನು ಏನೋ ಬಿಸ್ನೆಸ್ ಮಾಡ್ತಿದ್ದೆ ಕೋಟ್ಯಾಧಿಪತಿ ಆಗುತ್ತೆ ಅನ್ನೋದು ಎಲ್ಲ ನಿಮಗೆ ಸ್ಮಾಲ್ ಕಾನ್ಸೆಪ್ಟ್ ಇದ್ದಾನೆ. ಬೆಳ್ಕೊಂಡೋಗಿ ಎಲ್ಲೋ ಒಂದು ಕಡೆ ಯಾರು ಒಬ್ಬರು ನಿಮಗೆ ಅಡಿಪಾಯ ಆಗಿ ಒಂದು ಹೆಲ್ಪ್ ಮಾಡಿಕೊಂಡು ನಿಮಗೆ ಕೈ ಹಿಡಿಯೋದು ಬಂದೇ ಬರ್ತದೆ. ಇದು ನಾನು ನೋಡಿರುವಂಥದ್ದು, ಅದು ನನ್ನ ಲೈಫಲ್ಲಿ ಆಗುತ್ತೆ ಅನ್ನೋದು ನನಗೊಂದು ನಂಬಿಕೆ. ಅಂತಾರಲ್ಲ ಅದೇ ದೇವರು ಅಂತಾರಲ್ಲ, ಅದು ನಮಗೆ ನಂಬಿಕೆ ಇದೆ. ಅದೇ ಇವಾಗ ಹೇಳುವಂಥದ್ದು ನಾವು ಜಾಸ್ತಿ ಇನ್ನು ಹುಡುಗಿಯರಿಗೆ ಕೊಟ್ಟಷ್ಟು ಏನಾಗುತ್ತೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ತದೆ. ಪೇರೆಂಟ್ಸ್ಗೆ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಅಷ್ಟೆಲ್ಲ ಪ್ರೀತಿಯಿಂದ ಮಾಡ್ತಾರೆ, ಬಟ್ ಮನೇಲಿ ಮಾಡೋ ಊಟ ನಮ್ಗೆ ಇಷ್ಟ ಆಗಲ್ಲ, ಆಚೆ ಕಡೆ ಬಂದು ತಿಂತೀವಿ ಸರ್. ಅವ್ರಿಗೆ ಇವಾಗ ಏನಾಗುತ್ತಂದ್ರೆ ನೀವು ಡೈಲಿ ಹೊರಗಡೆ ತಿಂದ್ಬಿಟ್ರೆ ಏನೋ ಒಂದು ಹೆಲ್ತಲ್ಲಿ ಇಶ್ಯೂಸ್ ಆಗ್ಬಿಡುತ್ತೆ. ಅದೇ ಥರನೇ ಇವಾಗ ಮನೆ ಊಟ ನಾವು ಯಾಕೆ ತಿಂತೀವಿ ಅಂತಂದರೆ ಪ್ರೀತಿ ಇರುತ್ತೆ ಸರ್, ಅದರಲ್ಲಿ ಪ್ರೀತಿ ಇರುತ್ತೆ. ಅದರಲ್ಲಿ ನೀವು ಉಪ್ಪು ಥರ ಇಲ್ಲಾದ್ರೂ ಮನೆ ಊಟ ತಿಂದ್ಬಿಟ್ರೆ ನೆಮ್ಮದಿಯಿಂದ ಬಡ್ಸಿರ್ತಾರಲ್ಲ, ಅದರಿಂದ ಒಂದೊಂದು ಖುಷಿ ಸಿಗುತ್ತೆ. ಹೌದು, 100% ಯಾರು ಈಗಿನ ಜನ್ರೇಷನ್ ಏನು ಹೇಳ್ಬಿಡ್ತೀನಿ, ಎಲ್ಲರೂ ಮನೆ ಊಟ ತಿನ್ನಲ್ಲ, ಒಂದೊಂದು ದಿನ ಹೊರಗಡೆ ಊಟ ಮಾಡ್ತಾರೆ, ಮಾಡಲೇಬೇಕು. ದಟ್ ಈಸ್ ಬಾಯ್ಸ್